ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 56. ಸುವಾರ್ಥಯುಗದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಕ್ರಿಸ್ತನ ಸಭೆಯು ಸಹಸ್ರಮಾನದ ಪುನಃಸಂಧಾನ ಮಹಾಕಾರ್ಯದಲ್ಲಿ ಕರ್ತನೊಡನೆ ಸಹಭಾಗಿನಿಯಾಗಬೇಕಾಗಿರುವುದರಿಂದ ಕರ್ತನ ಎರಡನೆಯ ಆಗಮನದಲ್ಲಿ ಆತನ ಮೊದಲ ಕಾರ್ಯವು ಆತನ ಆಯ್ಕೆಗೊಂಡ ಸಭೆಯನ್ನು ಒಟ್ಟುಗೂಡಿಸುವುದಾಗಿದೆ. ಈ ಬಗ್ಗೆ ಪ್ರವಾದಿಗಳು ಉಲ್ಲೇಖಿಸಿದ್ದಾರೆ. ನನ್ನೊಡನೆ ಯಜ್ಞದ ಮೂಲಕವಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನೀರೆಂದು ಆಜ್ಞಾಪಿಸುತ್ತಾನೆ. ಕೀರ್ತನೆ 50:5. ಈ ಒಟ್ಟುಗೂಡಿಸುವಿಕೆ ಅಥವಾ ಸುಗ್ಗಿ ಕಾಲವು ಎರಡು ಯುಗಗಳನ್ನು ವ್ಯಾಪಿಸುವುದಾಗಿದೆ. ತೋರಿಸಿರುವಂತೆ ಇದು 40 ವರ್ಷಗಳದ್ದಾಗಿದೆ. ಇದರಲ್ಲಿ ಸುವಾರ್ಥ ಕಾಲವು ಮುಕ್ತಾಯಗೊಳ್ಳಲಿದ್ದು ಸಹಸ್ರಮಾನ ಕಾಲವನ್ನು ಪರಿಚಯಿಸುವ ಎರಡು ಕಾರ್ಯಗಳನ್ನು ಮಾಡುತ್ತದೆ. ಈ ಸುಗ್ಗಿಯ ಕಾಲವು ನಾಮಾಂಕಿತ ಕ್ರೈಸ್ತ ಸಭೆಯಲ್ಲಿ ಗೋಧಿ ಮತ್ತು ಹಣಜೆಯನ್ನು ಬೇರ್ಪಡಿಸುವುದು ಮತ್ತು ಗೋಧಿಯ ವರ್ಗವನ್ನು ಮಹಿಮೆ ಪಡಿಸುವುದಲ್ಲದೆ ಹಣಜೆಯನ್ನು ಸುಟ್ಟು ಹಾಕುವುದು. ಹಣಜಿ ಅಥವಾ ನಕಲಿ ಗೋಧಿಯಾಗಿದೆ. ವ್ಯಕ್ತಿಗತವಾಗಿ ಅಲ್ಲ, ಬೆಂಕಿಯು ಹಾಗೂ ಅಣಜಿಯು ಸಹ ಸಾಂಕೇತಕವಾದದ್ದು ಮತ್ತು ಈ ಲೋಕದ ರಾಜ್ಯಗಳಲ್ಲಿ ಮತ್ತು ಮಾನವರಲ್ಲಿ ನಾಗರಿಕ ಮತ್ತು ಸಾಮಾಜಿಕ ಸಂಸ್ಥೆಗಳಲ್ಲಿ ಶತಮಾನಗಳಿಂದಲೂ ಮಾಗುತ್ತಾ ಬೆಳೆಯುತ್ತಾ ಬಂದಿರುವ ಈ ಲೋಕದ ದ್ರಾಕ್ಷೆಯ ಮಾನವ ಆಕಾಂಕ್ಷೆ, ಧನಲೋಭ ಮತ್ತು ಸ್ವಾರ್ಥತೆ ಮುಂತಾದವುಗಳು ಕೆಟ್ಟ ಫಲಗಳನ್ನು ಕೂಡಿಸಿ ನಾಶಪಡಿಸುತ್ತದೆ. ಆದಾಗ್ಯೂ ನಮ್ಮ ಕರ್ತನ ಪುನರಾಗಮನದ ಬಗ್ಗೆ ವ್ಯವಹರಿಸುವಾಗ ನಾವು ಅದೊಂದು ವ್ಯಕ್ತಿಗತ ಬರುಣವಾಗಿದೆ ಎಂಬುದನ್ನು ತೋರಿಸಿದ್ದೇವೆ. ನಾವು ಮತ್ತೊಮ್ಮೆ ಸುವ್ಯಕ್ತವಾಗಿ ತಿಕ್ಕಾಟವಿದ್ದಂತೆ ಕಂಡುಬರುವ ನಮ್ಮ ಕರ್ತನ 1 ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಮತ್ತಾಯ 28:20. ಮತ್ತು 2 ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯೋಹಾನ 14:2-3 ಎಂಬ ಈ ಎರಡು ಹೇಳಿಕೆಗಳನ್ನು ಪರಿಗಣಿಸುವಲ್ಲಿ ವಿದ್ಯಾರ್ಥಿಯು ಗೊಂದಲಕ್ಕೆ ಒಳಗಾಗದಂತೆ ಕಾವಲಿರೋಣ. ಈ ಎರಡು ವಾಗ್ದಾನಗಳ ಸಾಮರಸ್ಯವನ್ನು ಮುಂದಣ ದೃಷ್ಟಾಂತವನ್ನು ಉಂಟು ಮಾಡುವುದು ಒಬ್ಬ ಸ್ನೇಹಿತನು ಮತ್ತೊಬ್ಬನಿಂದ ಬೇರ್ಪಡುವಾಗ ನೆನಪಿನಲ್ಲಿಟ್ಟುಕೋ, ನಾನು ನಿನ್ನ ಯಾತ್ರೆಯ ಸಮಯದಲ್ಲೆಲ್ಲ ನಿನ್ನ ಸಂಗಡಲೇ ಇರುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇದು ಶಾಶ್ವತವಾಗಿಯೂ ವ್ಯಕ್ತಿಗತವಾದ ಇರುವಿಕೆ ಅಲ್ಲ, ಯಾಕೆಂದರೆ ಹಾಗೆ ಹೇಳಿದ ಮೇಲೆ ಆ ಸ್ನೇಹಿತನು ವಿರುದ್ಧ ದಿಕ್ಕಿಗೆ ಪ್ರಯಾಣ ಬೆಳೆಸುತ್ತಾನೆ. ಇದರ ಲೋಚನೆಯು ಏನೆಂದರೆ, ಪ್ರೀತಿಯಲ್ಲಿ ಮತ್ತು ಆಲೋಚನೆಯಲ್ಲಿ ಒಬ್ಬರು ಒಬ್ಬರ ಬಗ್ಗೆ ಒಬ್ಬರು ಕಾಳಜಿ ವಹಿಸುವವರಾಗಿದ್ದಾರೆ, ಹೀಗಾಗಿ ಅವರು ಬೇರ್ಪಡುವುದಿಲ್ಲ. ಅದೇ ರೀತಿಯಲ್ಲಿ ಮತ್ತು ಇನ್ನು ಪೂರ್ಣಾರ್ಥದಲ್ಲಿ ನಮ್ಮ ಕರ್ತನು ಸಹ ಆತನ ಸಭೆಯ ಸಂಗಡವೇ ಇರುತ್ತಾನೆ. ಆತನ ದೈವಿಕ ಶಕ್ತಿಯು ಆತನನ್ನು ಮೊದಲಿಂದ ಕಡೆಯವರೆಗೂ ನೇರವಾಗಿ ಮೇಲ್ವಿಚಾರಣೆ ಮಾಡುವುದಕ್ಕೂ ಸಹಾಯ ಮಾಡುವುದಕ್ಕೂ ಶಕ್ತಿಗೊಳಿಸುತ್ತದೆ. ನಾವೀಗ ನಮ್ಮ ಮಧ್ಯಕರ್ತನು ಆಕಾರದಲ್ಲಿ ಇರುವ ಆತನ ವ್ಯಕ್ತಿಗತ ಪ್ರಸನ್ನತೆಯನ್ನು ಪರಿಗಣಿಸುತ್ತಿಲ್ಲ. ಆದರೆ ಆ ದಿನದಲ್ಲಿ ಆತನು ತನ್ನ ಪರಿಶುದ್ಧದಲ್ಲಿ ಮಹಿಮೆ ಹೊಂದುವಂತೆಯೂ ನಂಬುವವರೆಲ್ಲರಲ್ಲಿ ಮೆಚ್ಚುಗೆ ಹೊಂದುವಂತೆಯೂ ಬರುವನು. 2 Thessalonians 1:10. ಇದು ಆತನ ಎರಡನೆಯ ವ್ಯಕ್ತಿಗತ ಪ್ರಸನ್ನತೆಯನ್ನು ಮತ್ತು ಕಾಣಿಸಿಕೊಳ್ಳುವಿಕೆಯನ್ನು ಪರಿಗಣಿಸುತ್ತವೆ. ಕರ್ತನು ಆಳ್ವಿಕೆ ಮಾಡುವುದಕ್ಕಾಗಿ ಪುನಃ ಬರುತ್ತಾನೆಂದು ಆತನು ತನ್ನ ಎಲ್ಲ ಶತ್ರುಗಳನ್ನು ವಿರೋಧಿಗಳನ್ನು ತನ್ನ ಕಾಲ ಕೆಳಗೆ ಹಾಕಿಕೊಳ್ಳುವ ತನಕವೂ ಆಳಬೇಕಾಗಿದೆ ಎಂದು ಪವಿತ್ರ ಗ್ರಂಥವು ಹೇಳುತ್ತದೆ. ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿ ಹೊಂದುವುದು. 1 Corinthians 15:25-26. ಇವೆಲ್ಲವನ್ನು ಆತನು ತನ್ನ ಮಹಾಪುನರ್ವಶದ ಮಾರ್ಗದಲ್ಲಿ ನೆರವೇರಿಸುತ್ತಾನೆ. ಆತನು 1000 ವರ್ಷಗಳ ಕಾಲ ಆಳ್ವಿಕೆ ಮಾಡಲಿದ್ದಾನೆ. ಆದುದರಿಂದ ಕ್ರಿಸ್ತನು ವಿಮೋಚಿಸಲು ಬಂದ 34 ವರ್ಷಗಳ ಮೊದಲನೆಯ ಬರುವಿಕೆಗಿಂತಲೂ ಅಪೇಕ್ಷಿಸಬೇಕಾಗಿರುವಂತೆ ಆತನ ಎರಡನೆಯ ಬರುವಿಕೆ ಮತ್ತು 1000 ವರ್ಷಗಳ ವಿಜಯೋತ್ಸವದ ರಾಜ್ಯಭಾರವು ಹಾಗೂ ಮರಣವು ಕಡೆಗೆ ಶತ್ರುವಾಗಿ ನಿವೃತ್ತಿ ಹೊಂದುವುದರ ವಿಷಯದ ಪ್ರವಾದನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಳಾವಕಾಶವನ್ನು ತೆಗೆದುಕೊಂಡಿರುವುದನ್ನು ಕಾಣಬಹುದು. ಈ ಪ್ರವಾದನೆಗಳು 33.5 ವರ್ಷಗಳಲ್ಲಿ ನಡೆದ ಮುಖ್ಯ ಅಂಶಗಳನ್ನು ಮುಟ್ಟುತ್ತವೆ. ಬೆತ್ಲೆಹೇಮ್ ಮತ್ತು ನಜರೇತಿಗೆ ಕಹಿ ಬೆರೆಸಿದ ಹುಳಿರಸದವರೆಗೆ, ಪಾಲಾದ ವಸ್ತ್ರದವರೆಗೆ, ಶಿಲುಬೆಯ ಮರಣದವರೆಗೆ, ಸಮಾಧಿ ನಂತರ ಪುನರುತ್ಥಾನದವರೆಗೆ ಎಂಬುದನ್ನು ನಾವು ಕಂಡುಕೊಳ್ಳುವಾಗ ಅದರಂತೆ ಈ ಪ್ರವಾದನೆಯಲ್ಲಿ ಆತನ ಎರಡನೆಯ ಬರುಣ ಮತ್ತು ಪ್ರಸನ್ನತೆಯ ಸಹಸ್ರ ವರ್ಷಗಳ ವಿವಿಧ ಅಂಶಗಳನ್ನು ವಿಶಿಷ್ಟವಾಗಿ ಅದರ ಪ್ರಾರಂಭ ಮತ್ತು ಅಂತ್ಯದ ಬಗ್ಗೆಯೂ ಕಾಣಬಹುದಾಗಿದೆ.
ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.